ಧನುರ ತುಂಬಾನೆ ಚಿಕ್ಕ ಹಳ್ಳಿ ಸುಮಾರು ವರ್ಷಗಳಿಂದ ಇದು ಶತವ್ಯಸನಕ್ಕೆ ಪ್ರಸಿದ್ಧ ಆಗಿತ್ತು ಶತವ್ಯಸನಿಗಳೆಂದರೆ ಡ್ರಗ್ ಅಡಿಕ್ಟ್ಸ್ ಅಂತ ಅರ್ಥ ವಿಪರೀತ ವ್ಯಸನಗಳಿಂದ ಬೇಸತ್ತು ಹೋದ ಸರ್ಕಾರ ಅಲ್ಲಿಯ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಶತವ್ಯಸನ ವಸ್ತುಗಳನ್ನು ನಿಷೇಧಿಸಿತು ಮತ್ತು ಈ ಕಾನೂನುಬಾಹಿರ ಚಟುವಟಿಕೆಗಳ ಕಣ್ಗಾವಲಾಗಿ ಆರಕ್ಷಕ ಪಡೆಯನ್ನು ನೇಮಿಸಿತು ಇಡೀ ಊರಿಗೆ ಗೊತ್ತಿತ್ತು ಇವರಿಬ್ರು ಒಳ್ಳೆ ಸ್ನೇಹಿತರು ಅಂತ ಚಿಕ್ಕ ವಯಸ್ಸಿನಿಂದ ಜೊತೆಗೆ ಆಡಿ ಬೆಳೆದಿದ್ರು ಆದರೆ ಯಾರು ಇಲ್ಲ ಅನ್ಸುತ್ತೆ ಹೇಗೋ ಬಂದೆ ನಾಲ್ಕು ದಿನದಿಂದ ನೀನಂತೂ ನನ್ನ ಕಾಣಲಿಲ್ಲ ಅದಕ್ಕೆ ನಾನು ನಿಂಗೆ ಕಾಲ್ ಮಾಡಿದೆ The number you are calling is currently switched off. ಸ್ವಿಚ್ ಆಫ್ ಅಂತ ಬಂತು ಅದಕ್ಕೆ ನಿಮ್ಮ ಅಮ್ಮನ ಕಾಲ್ ಮಾಡಿದೆ ಅಮ್ಮ ನಿಮ್ಮ ಮಗ ಅಲ್ವಾ ಓ ದಿನ ಲೇಟಾಗಿ ಬರ್ತಾನ ಒಂಥರ ಇರ್ತಾನ ಅವಾಗುತ್ತೆ ನೀನು ಇಲ್ಲಿಗೆ ಬರ್ತೀಯಾ ಅಂತ ಆದರೆ ನೀ ಇಲ್ಲೇನೋ ಮಾಡ್ತಿದ್ಯಾ ಏಯ್ ಸುಮ್ಮನೆ ಇರೋ ಕಿರ್ಚಬೇಡ ಹೇ ಕಾಜನಾ ನನಗೂ ಕೊಡು ನನಗೂ ಕೊಡು ಹೇ ಇಷ್ಟು ದಿನದಿಂದ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಕಾಪಾಡ್ಕೊಂಡು ಬಂದಿದ್ರೆ ನೀನೊಬ್ಬ ಹೋಗೋ ಸರ್ ಸರ್ ಬಿಡಿ ಸರ್ ತೋಟದ ಮನೆಯಲ್ಲಿ ಹಲೋ ನಿನ್ಗೆ ಒಂದು ಕೆಲಸ ಇದೆ ಊರಾಚೆ ಇರೋ ತೋಟದ ಮನೆಯಲ್ಲಿ ಆಯ್ತು ಬಿಡಿ ಸರ್ ಹೇಳಿದ್ನಲ್ಲ ನಾನು ಮಾಡ್ತೀನಿ ಸರ್ ಮೊನ್ನೆ ನೀವು ಹೇಳಿದ್ರಲ್ಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸರ್ ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದ ನೈಸರ್ಗಿಕವಾಗಿ ಸಿಗೋ
ಗಿಡಮೂಲಿಕೆಯ ಹಾಗೂ ಘಾಟು ಮಸಾಲೆ ಪದಾರ್ಥಗಳು ಅಂದರೆ ಮೆಣಸಿನಕಾಯಿ, ಕಾಳುಮೆಣಸು, ಚಕ್ಕೆ, ಅಜ್ವಾನ, ಲವಂಗ ಇವನ್ನೆಲ್ಲನೂ ಸೇರಿಸಿ ಕುಟ್ಟಿ ಪುಡಿ ಮಾಡ್ತಾರೆ ಸರ್. ಆ ಪುಡಿನ ಸುಟ್ಟು ಸೇರ್ತಾರೆ. ಹೀಗೆ ಮಾಡೋದ್ರಿಂದ ಅವ್ರ ಮೈಯಲ್ಲಿ ಎಂಡೋರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ತದೆ ಸರ್. ಇದರಿಂದ ಮನುಷ್ಯ ಮತ್ತಲ್ಲಿ ತೇಲಾಡ್ತಾನೆ. ಅವನು ಕೂಡ ಹೀಗೆ ಮಾಡ್ತಿದ್ದೆ ಸರ್. ಇದು ಕೂಡ ಒಂದು ಕಾನೂನುಬಾಹಿರ ಚಟುವಟಿಕೆ ಆಗಿದೆ. ಯಾವ ಕಾರಣಕ್ಕೆ ಸರ್ ದುಡ್ಡು? ಈ ವಿಷಯ ಹೊರಗೆ ಹೋಗಬಾರ್ದು. ಸರ್ 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 ಬಿಡಿ ಸರ್, ನಾನು ಬಿಡ್ತೀನಿ ಸರ್. ಸರ್ ನಿಮ್ಗೆ ಕಾಲು ಬಿಡ್ತೀನಿ ಸರ್. ಸರ್ ಬಿಟ್ಬಿಡಿ ಸರ್, ಕಾಲು ಬಿಡ್ತೀನಿ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ಬಿಡಿ ಸರ್. ಇಷ್ಟು ದಿನದಿಂದ ನಾನು ಇದಕ್ಕೆ ಕಾಯ್ತಿದ್ದೆ, ಇನ್ಮೇಲಿಂದ ನೀನು ನನ್ನ ಕೆಲಸಕ್ಕೆ ಬರ್ತೀಯಾ?